ಚಟಾಲ ಒಂದೇ ನಿಮಿಷ ಯಾಕಪ್ಪಂದ್ರೆ ಉದಾಹರಣೆಯಾಗಿ ಆಮೇಲೆ ಅದೇ ಭಾರತ ಒಳ್ಳೆ ಮಾಡಿದ್ರೆ ಅವ್ರ ಮಾನ ತಿಳಿಸಿದ್ರೆ ಅವ್ರು ಅದೇ ರೀತಿಯಾಗಿ ಖಂಡಿತವಾಗಿ ನಮಸ್ಕಾರ ಅಮ್ಮಾಜಿ. ನಮಸ್ಕಾರ ಅಪ್ಪಾಜಿ. ನಾನು ಜಗ್ಗಿ ಆತ್ಮೀಯ ಗೆಳೆಯ. ನನಗೆ ಭಾಳ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದ ಒಂಥರ ಈ ಥರ ಹಳ್ಳಿ ಸೊಗಡು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಾ ಮಲ್ಲಕ್ ಅಂತೇಳಿ. ನಾನು ಭಾಳ ಖುಷಿಯಿಂದ ಬಂದೆ ಅಲ್ಲಿಗೆ. ಸೊ ಇದೇ ರೀತಿ ನಿಮ್ದು ಎಲ್ಲರೂ ನಿಮ್ದೇನು ಪ್ರೀತಿ ವಾಸೆಲ್ಲ ನನ್ನ ಜಗ್ಗಿಮೇ ಸದಾ ಇರಲಿ, ಇನ್ನು ಒಳ್ಳೆ ಕಾರ್ಯಕ್ರಮ ಮಾಡ್ಕೋತ ಹೋಗ್ಲಿ ಅಂತ ನಾನು ಎಲ್ಲ ಬಳ್ಳಿ ಕಳ್ಕೊಂಡಿಂದ ಕೇಳ್ಕೊತೀನಿ. ನನ್ನ ಮಾತ್ರ ಬೆಂಬಲ ಜಗ್ಗಿ ಮಾತ್ರ ಜಗ್ಗಿಯಿಂದ ಯಾವತ್ತೂ ಇರ್ತದೆ. ಸೊ ಇದೇ ರೀತಿ ಒಳ್ಳೆ ಥರ ಕಾರ್ಯಕ್ರಮ ಮಾಡ್ಕೋತ ಹೋಗ್ತೀನಿ. ಇದೇ ರೀತಿ ನಮ್ಗೆ ಶಕ್ತಿ ಕೊಡ್ರಿ, ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಇಷ್ಟೇ ನಮ್ಮ ಶುಭ ಸಂಜೆಯ ನಮಸ್ಕಾರಗಳು. ಕೇಸರಿ ಗಜನನ ಪಡೆ ಪ್ರವೃತ್ತಿ 2020 ಚಿಕ್ಕ ಹುಡುಗರಿಂದ ಪ್ರಾರಂಭವಾಗಿ ಇಂದು ತುಂಬ ಉನ್ನತ ಮಟ್ಟದಲ್ಲಿ ಸಾಗುತ್ತಿದೆ. ಸಮಸ್ತ ಕೇಸರಿ ಪದವಿ ಬಳುತಿ ಗ್ರಾಮದ ಸಮಸ್ತ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ನಡೆಯುತ್ತಿರುವ ಆಧ್ಯಾತ್ಮಿಕ ಪ್ರವಚನ ಸಾನ್ನಿಧ್ಯ ವಹಿಸಿರುವ ನಾಗರದಿನಿಯ ಸದ್ಗುರು ಸ್ವಾಮಿಗಳು ಇನ್ನುಗಳ ಮಾತಾಜಿ ಅವರು ಒಂದು ಸುತ್ತ ಬಳುತಿ ಗ್ರಾಮದಲ್ಲಿ ಹಲವು ಧರ್ಮ ಜಾಗೃತಿ ಕಾರ್ಯಕ್ರಮಗಳು ನಡೆದಿದ್ದು ತುಂಬ ಭಾವೈಕ್ಯತೆಯ ಪಟ್ಟಿದೆ ಎಂದರೆ ತಪ್ಪಾಗಲಾರದು. ಇಲ್ಲಿ ಪ್ರತಿ ಧರ್ಮ ಜಾಗೃತಿ ಕಾರ್ಯಕ್ರಮಗಳು ಊರಿನ ಸರ್ಕಾರ ಮೆಚ್ಚುವಂತದ್ದು. ಆಧ್ಯಾತ್ಮಿಕ ಇಂದು ತುಂಬ ಅವಶ್ಯವಾಗಿದೆ. ಇಂದು ವೇಗವಾಗಿ ಓಡುತ್ತಿರುವ ಜಗತ್ತಿನಲ್ಲಿ ತಾಳ್ಮೆ, ಸಮಾಧಾನ, ಸಂಸ್ಕಾರಗಳು, ಆಚಾರ ವಿಚಾರಗಳು, ವಿನಯತೆಯನ್ನು ನಶಿಸಿ ಹೋಗುತ್ತವೆ. ಆದ್ದರಿಂದ ಜೀವನವನ್ನು ಬಲದಲ್ಲಿ ಸುಖದ ನೆಮ್ಮದಿ ಶಾಂತಿ ಸಮಚಿತ್ತವಾದ ಮನಸ್ಸಿರಬೇಕಾದರೆ ಗುರುಗಳಿಗೆ ಗೌರವ. ಯುವ ಪೀಳಿಗೆಯ ಆಧ್ಯಾತ್ಮಿಕದ ಒಲವು ಬರಲು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಇರದ ಆಧ್ಯಾತ್ಮಿಕತೆ ಉಳಿದಿದ್ದು ನಮ್ಮ ದೇಶದಲ್ಲಿ ಮಾತ್ರ. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನಿಗೆ ಆಧ್ಯಾತ್ಮಿಕ ಇಂದು ತುಂಬ ಅವಶ್ಯವಾಗಿ ಬೇಕಾಗಿದೆ. ಇಂಥ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಕೇಸರಿ ಪ್ರಜೆ ಗಜಾನನ ಮಂಡಳಿ ಬಳುತಿ ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಗಜಾನನ ಮಂಡಳಿ ಇನ್ನೂ ಉನ್ನತ ಮಟ್ಟವಾಗಿ ಬೆಳಲಿ. ಬಳುತಿ ಗ್ರಾಮದಲ್ಲಿ ಯಾವುದೇ ಈ ಸುತ್ತಮುತ್ತ ಬಸವನ ಬಾಯಿ ಭಾಗದಲ್ಲಿ ಇರತಕ್ಕಂಥ ಈ ಹಿರಿಯರು ಒಕ್ಕಟ ನೋಡಿದಾಗ ಇಲ್ಲಿ ಊರಿನಲ್ಲಿ ಒಂದು ಬೀಬಿ ಪಾತಿಮನನ್ನು ಹೊರಸು ಮಾಡುತ್ತಾರೆ. ಸರ್ವ ಧರ್ಮದ ಭಾವೈಕ್ಯತೆ ಸಂಕೇತವಾಗಿ ಈ ಹೊರಸನ್ನು ಮಾಡುತ್ತಾರೆ. ಇಂಥ ಧರ್ಮ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಹಿರಿಯರ ಯುವಕರ ಸಹಕಾರ ಇದ್ದೇ ಇರುತ್ತದೆ. ಈ ಪೂಜ್ಯರ ಸಹಕಾರ ಕೂಡ ಈ ಯುವ ಸಮಿತಿಯೊಂದಿಗೆ ಇರುವೆಂದು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸಭಾ ತುಂಬ ಬರ್ಲಿ.